ಉದಾಹರಣೆಗೆ ತಾವು ಪೊಲೀಸಿನ ಪಿ ಎಸ್ ಐ ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ರಿ. ಪಿ ಎಸ್ ಐ ರಿಕ್ರೂಟ್ಮೆಂಟಲ್ಲಿ ಸಿಕ್ಕಾಕೊಂಡಿರೋರು ಬಹುತೇಕ ಯಾರು ಪ್ರಿಯಾಂಕಾ ಕಾರ್ಗೆಯ ಬಲಗಡೆ ಎಡಗಡೆ ಇರತಕ್ಕಂಥ ಶಿಷ್ಯಕೋಟಿಗಳು ಎಲ್ಲರೂ ಕಾಂಗ್ರೆಸ್ಸಿಗರು. ಯಾವಾಗ ತನಿಖೆ ಮಾಡಿ ಕಾಂಗ್ರೆಸ್ಸಿಗರು ಹೊರಗಡೆ ಬರ್ತಾ ಇದ್ದಂಗೆನೆ ಗೋಲ್ ಪೋಸ್ಟ್ ಚೇಂಜ್ ಮಾಡೋದು, ಇಮಿಡಿಯೇಟ್ ಗೋಲ್ ಪೋಸ್ಟ್ ಚೇಂಜು. ಈಗ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಯಾರ ಹತ್ರ ತನಿಖೆ ಆಗಬೇಕು ಅಂತಾಗ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಹತ್ರ ನಮ್ಮ ಹತ್ರ ಏ ಇನ್ಫಾರ್ಮೇಷನ್ ಇದೆ ಅಂತ ಗ್ಯಾದರ್ ನೀವಾದರೂ ಕೊಡ್ತಿದ್ರಿ, ಯಾರಾದರೂ ಕೊಡ್ತಾ ಇರಿ ನಮ್ಮ ಹತ್ರ ಹಿಂಗಿದೆ ರೀ ಗ್ಯಾದರ್ ಕೊಡ್ತಾರೆ. ಅಲ್ಲಿಯ ಮುಖ್ಯಮಂತ್ರಿ ಆ್ಯಸ್ ಎ ಕೆಪಾಸಿಟಿ ಆಫ್ ಚೀಫ್ ಮಿನಿಸ್ಟರ್ 11 hours ನರೇಂದ್ರ ಮೋದಿಯವರು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಅಪಿಯರ್ ಆಗಿದ್ರು. ಎಷ್ಟು ಹೇಳಿ, 11 hours ಅಪಿಯರ್ ಆಗಿದ್ರು. ಅಂದರೆ ಆ ತನಿಖೆಗೆ ನಾನು ಸಹಕಾರ ಕೊಡಬೇಕು, ಆ ತನಿಖೆಯಾಗಿ ಸತ್ಯ ಹೊರಗಡೆ ಬರಬೇಕು ಅಂತೇಳಿ ಪ್ರಿಯಾಂಕಾ ಖರ್ಗೆ ಕೇಳ್ತೀನಿ ನಾನು. ಭಾಳ ನೀವು ಸತ್ಯ ಹರಿಶ್ಚಂದ್ರ ತುಂಡುಗಳಲ್ಲ ನೀವು, ನಿಮ್ಮ ಹತ್ರ ಏನೋ ಭಾಳ ಇದೆ ಅಂತ ಹೇಳ್ತಿರಲ್ಲ, ಕೊಡಿ ನಿಮ್ಮ ಹತ್ರ ಏನಿದೆ.